ಓಕೆ ಇದೆಲ್ಲ ವಿಚಾರ ಇವಾಗ ಯಾವ ಹಂತಕ್ಕೆ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಮುಂದೇನು ಅಥವಾ ಇದು ಅವರ ಸ್ಟ್ರಾಟಜಿನ ಇದ್ರ ಬಗ್ಗೆನೂ ಕೂಡ ಮಾತಾಡಬೇಕಲ್ಲ ಚರ್ಚೆ ಮಾಡಬೇಕಲ್ಲ ಎಲೆಕ್ಷನ್ ಆರೇಳು ತಿಂಗಳಿರಬೇಕಾದ್ರೆ ಇರಬೇಕಾದ್ರೆ ಅಂತ ಲೀಡರ್ನ ಎದುರಾಕೊಂಡು ಡಿ ಕೆ ಶಿವಕುಮಾರ್ ಅವರು ಚುನಾವಣೆಗೆ ಹೋಗ್ತಾರಾ ಹೋದರೆ ಗೆಲುವು ಸಾಧ್ಯನಾ ಅಧಿಕಾರಕ್ಕೆ ಬರ್ತಾರ ಅಥವಾ ಅಧಿಕಾರಕ್ಕೆ ಬರಬೇಕು ಅಂತಲೇ ಸ್ಟ್ರಾಟಜಿನ ಈ ಎಲ್ಲ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀನಿ ಅತಿಥಿಗಳು ನನ್ನ ಜೊತೆ ಇದ್ದಾರೆ ಮೊದಲನೇದಾಗಿ ಬಿಜೆಪಿಯ ಹಿರಿಯ ನಾಯಕರು ಎಂ ಎಲ್ ಸಿ ರವಿಕುಮಾರ್ ಅವರು ಬಂದಿದ್ದಾರೆ ನಮಸ್ಕಾರ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ರಾಜಕೀಯ ವಿಶ್ಲೇಷಕರಾದಂತಹ ಶಂಕರ್ ಶೆಟ್ಟಿ ಅವರು ಬಂದಿದ್ದಾರೆ ಸರ್ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಜೆ ಡಿ ಎಸ್ನ ನ ವಕ್ತಾರರಾದಂತಹ ಗಂಗಾಧರ್ ಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರವಿಕುಮಾರ್ ಅವರಿಂದನೇ ಆರಂಭ ಮಾಡಿಬಿಡ್ತೀನಿ ಯಾಕೆಂದ್ರೆ ಕಾಂಗ್ರೆಸ್ನ ಪರವಾಗಿ ಇನ್ನೂ ಕೂಡ ಅತಿಥಿಗಳು ಆಗಮನ ಆಗಿಲ್ಲ ಹಾಗಾಗಿ ಅವರದೊಂದು ರಿಯಾಕ್ಷನ್ ತಗೊಳ್ತೀನಿ ಫಸ್ಟ್ ರವಿಕುಮಾರ್ ಅವರು ಸರ್ ನಿನ್ನೆ ಮಾತುಗಳನ್ನೆಲ್ಲ ಇಡೀ ತನಕ ತಾವು ಕೇಳಿದ್ರೆ ಇದು ನಾವು ಅಧಿಕಾರಕ್ಕೆ ಬಂದುಬಿಟ್ವಿ ಮುಂದೇನು ಅಂತಕ್ಕಂಥ ಲೆಕ್ಕಾಚಾರದ ಮಾತುಗಳು ಅಂತ ಅನಿಸ್ತಾ ಇದೆಯಾ ಅಥವಾ ಈಗಿಂದನೇ ಟವಲ್ ಹಾಕೊಂಡು ರೆಡಿ ಮಾಡ್ಕೊಂಬೋಣ ಗಟ್ಟಿ ಮಾಡ್ಕೊಂಬೋಣ ಚೇರ್ ಅಂತ ಏನ್ ಲೆಕ್ಕ ಇದು ಕಾಂಗ್ರೆಸ್ನವ್ರದ್ದು ಏನ್ ಅನ್ಸುತ್ತೆ ಸರ್ ಇದು ಪಕ್ಷದ ಆಂತರಿಕವಾಗಿರುವ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಳಜಗಳ ಇಲ್ಲ ಅಂತ ನಾನು ಹೇಳಲ್ಲ ಒಳಜಗಳ ಖಂಡಿತ ಇದೆ ಅದು ಬಹಿರಂಗವಾಗಿನ ಗೊತ್ತು ಎಲ್ಲರೂ ಮಾತಾಡ್ತಾರೆ ಈಗ ಅದು ಹೊರಗಡೆ ಬಂದಿದೆ ಇದೇ ಮೊದಲನೇ ಬಾರಿ ಅಲ್ಲ ಅನೇಕ ಸಂದರ್ಭಗಳಲ್ಲಿ ಬಂದಿದೆ ಈಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅವ್ರು ಅಕಸ್ಮಾತ್ ಕೇಳಿದ್ರೆ ನಾವು ಬಗೆಹರಿಸ್ಕೊಳ್ತೀವಿ ಬಿಡ್ರಿ ನೀವೇ ಯಾರಿಗೆ ಮಾತಾಡೋಕೆ ಅಂತ ಅವ್ರು ಹೇಳ್ಬೋದು ಖಂಡಿತ ಅವ್ರು ಬಗೆಹರಿಸ್ಕೊಳ್ಬೋದು ಆದರೆ ಅವರೊಂದು ಪಾರ್ಟಿ ಆಗಿರೋದ್ರಿಂದ ಅವರು ನಮ್ಮ ಪಕ್ಷವನ್ನು ಟೀಕೆ ಮಾಡೋದ್ರಿಂದ ನಾವು ಅವ್ರ ಪಕ್ಷದ ಬಗ್ಗೆ ಮಾತನಾಡ್ಬೇಕು ಮಾತನಾಡಬಹುದು ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಬಿ ಜೆ ಪಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ನಾವು ಅಧಿಕಾರಕ್ಕೆ ಬರ್ತೀವಿ ಅಂಥೇಳಿ ಭಾಳ ಹುಮ್ಮಸ್ಸಿನಿಂದನೇ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಹುಟ್ಟುಹಬ್ಬವನ್ನು ಭಾಳ ಒಳ್ಳೆ ಸಂಖ್ಯೆಯಲ್ಲೇ ಸೇರಿಸಿ ಕಾರ್ಯಕ್ರಮವನ್ನು ಮಾಡಿದರು ಈಗ ಗೊತ್ತಾಗ್ತಾ ಇದೆ ಅದೊಂದು ಪಕ್ಷದ ಕಾರ್ಯಕ್ರಮ ಆಗಿರಲಿಲ್ಲ ಸಿದ್ದರಾಮಯ್ಯ ಅವ್ರ ಕಾರ್ಯಕ್ರಮ ಆಗಿ ಅಭಿಮಾನಿಗಳು ಸೇರಿ ಮಾಡಿದ್ದು ಅಭಿಮಾನಿಗಳು ಸೇರಿದ್ದು ಸೇರಿ ಮಾಡಿದ್ದು ಅಂತೇಳಿ ಗೊತ್ತಾಗ್ತಾ ಇದೆ ಪಕ್ಷದ ಕಾರ್ಯಕ್ರಮ ಯಾವುದಂಗಾದರೆ ಯಾವುದು ಡಿ ಕೆ ಶಿವಕುಮಾರ್ ಅವರು ಯೋಜನೆ ಇದ್ರೆ ಅದು ಪಕ್ಷದ ಕಾರ್ಯಕ್ರಮ ನಾನೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದೀನಿ ಟಿ ಶರ್ಟ್ ಕಳಿಸಿದ್ದೀನಿ ಧ್ವಜ ಕಳಿಸಿದ್ದೀನಿ ಹಾಗಾಗಿ ಅವರಿಗೆ ನೀವು ಇದರೊಳಗೆ ಭಾಗವಹಿಸ್ಬೇಕು ಶಿಸ್ತಿನಿಂದ ಭಾಗವಹಿಸ್ಬೇಕು ಆ ರೀತಿ ನಾನು ಭಾಳ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ನೀವು ಮ್ಯಾನೇಜ್ಮೆಂಟ್ ಮಾಡೋಕ್ ಬರಲಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟಾಗೇ ಹೇಳಿದ್ದಾರೆ ಅಷ್ಟೇ ಅಲ್ಲ ಸೀನಿಯರ್ ಲೀಡರ್ ಆಗಿರ್ತಕ್ಕಂಥ ದೇಶಪಾಂಡೆ ಅವ್ರಿಗೂ ಕೂಡ ಹೇಳಿದ್ದಾರೆ ಐದು ಸಾವಿರ ಜನ ಒಂದ್ ದಿನಕ್ಕೆ ಕರ್ಕೊಂಬರಕಾಗಲ್ಲ ಅಂದ್ರಿ ಏನ್ರಿ ಅಂಥೇಳಿ ಸಭೆನಲ್ಲೇ ಓಪನ್ ಆಗಿ ಹೇಳಿದ್ದಾರೆ ಬಹಳ ಸೀನಿಯರ್ ಲೀಡರ್ ಅವರು ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿದ್ರು ಅವರಂತೂ ನಾನು ಭಾಳ ಯುವ ಮೋರ್ಚಾದಿಂದನೂ ಕೂಡ ಕೆಲಸ ಮಾಡ್ತಾ ಬಂದಿದ್ದೀನಿ ನಮಗೂ ಗೊತ್ತಿದೆ ಮಾಡಬೇಕು ಎಷ್ಟು ಮಾಡಬೇಕು ಏನು ಅಂತ ಹೇಳಿ ನಾವು ಮಾಡ್ತೀವಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅಂದರೆ ಇದು ಬಾಕ್ಸ್ ಓಪನ್ ಆಗಿದೆ ಓಕೆ ಈಗ ದೇಶಪಾಂಡೆ ಅವರು ಓಪನ್ ಮಾತಾಡಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ಅವರು ಇರಲ್ಲ ಸುಮ್ನೆ ಇರಲ್ಲ ಅವರು ರಿಯಾಕ್ಟ್ ಮಾಡೇ ಮಾಡ್ತಾರೆ ನೋಡೋಣ ಅವರಿಬ್ರು ಹೇಗ್ ಮಾತಾಡ್ತಾರೆ ಏನೋ ಬಗ್ಗೆ ನಾವಂತೂ ವೈಟ್ ಅಂಡ್ ಕಾದು ನೋಡ್ತೇವೆ ನಮ್ಮ ಪಕ್ಷದ ಕೆಲಸವನ್ನು ನಾವು ಕಂಡು ಸೀರಿ ಡಿ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಕಟ್ಟಾಳು ಮೊದಲಿಂದಲೇ ಕಾಂಗ್ರೆಸ್ ಅಲ್ಲಿ ಇದ್ದವ್ರು ಮತ್ತೊಂದು ಒಳ್ಳೆ ಸಂಘಟನೆಗಾರ ವೆರಿ ಗುಡ್ ಆರ್ಗನೈಸರ್ ಆದ್ರೆ ಅವರು ನಿನ್ನೆ ಮತ್ತೆ ಇವತ್ತು ಕೊಟ್ಟ ಸ್ಟೇಟ್ಮೆಂಟ್ ಇಂದ ಪಕ್ಷಕ್ಕೆ ತುಂಬಾ ಹಿನ್ನಡೆ ಆಗ್ಬಹುದು ಡ್ಯಾಮೇಜ್ ಪರ್ಟಿಕ್ಯುಲರ್ಲಿ ಯಾಕಂದ್ರೆ ಈಗ ಮೋಸ್ಟ್ ಆಫ್ ದಿ ಪೀಪಲ್ ಕಾಂಗ್ರೆಸ್ ಪಾರ್ಟಿ ಒಳಗೆ ನಂಬರ್ ಸಿದ್ದರಾಮಯ್ಯ ಲೀಡರ್ ಆಫ್ ದಿ ಸ್ಟೇಟ್ ಇಟ್ ಆಕ್ಸೆಪ್ಟೆಡ್ ಎಲ್ರಿಗೂ ಗೊತ್ತದು ಸಿ ತುಂಬ ಅಜೆಗ ಜನ ಉಂಟು ಲೀಡರ್ಶಿಪ್ ಕ್ವಾಲಿಟಿ ಇವರದ್ದು ಲೀಡರ್ಶಿಪ್ ಕಾಮ್ಯುಲಿಟಿ ಉಂಟು ಏನಿಲ್ಲ ತಪ್ಪಿಲ್ಲ ಒಳ್ಳೆ ಸಂಘಟಕ ಜನಗಳನ್ನ ಒಟ್ಟು ಮಾಡ್ತಿರ್ತಲ್ಲ ಆದ್ರೆ ಅವ್ರಿಗೊಂದು ಬೆಂಬಲ ಉಂಟು ಆ ಹಿಂದೆ ಎಂಬ ಬೆಂಬಲ ಹೌದು ಪರ್ಟಿಕ್ಯುಲರ್ಲಿ ಅಲ್ಪ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತೆ ದಲಿತರು ಅಂತ ಅದರ ಹೇಳ್ತಾರ್ಟ್ ಪರ್ಟಿಕ್ಯುಲರ್ ಅವರು ಕಾಸ್ಟ್ ಕುರುಬ ಕಾಸ್ಟ್ ಫಾರ್ಮಿಂಗ್ ನೈಂಟಿ ನೈನ್ ಟೆನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ದೇಸ್ ಆರ್ ಡೈ ಸಿಂಕ್ ವಿತ್ ಹಿಮ್ ಅಂತ ಡಿಸೈಡ್ ಮಾಡಿ ಬಿಟ್ಟಿದ್ದಾರೆ ಸೊ ಅಂತ ಸಂದರ್ಭದಲ್ಲಿ ಇವರು ಯಾವುದೇ ಮಾತುಗಳನ್ನು ಸಿದ್ದರಾಮಯ್ಯನಾಗಿ ಹರ್ಟ್ ಆಗಿ ಹೋಗಿ ಹೇಳ್ಬಾರ್ದು ಇವರು ಸಿದ್ದರಾಮಯ್ಯರ ಅಲ್ಲ ಸಿದ್ದರಾಮಯ್ಯರ ಅಲ್ಲಿ ದಾವಣಗೆರೆ ಫಂಕ್ಷನ್ ಅಲ್ಲಿ 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 ಗಲಿಬಿಲೆ ಆಯ್ತು ರೋಡ್ ಬಂದಾಯ್ತು ಹಾಗೆ ಸಿ ಒಂದು ನದಿಗೂ ಒಂದು ಕೆರೆಗೂ ಹೋಲಿಸಿ ಸಾಧ್ಯವ ಅಲ್ಲಿ ಸೇರಿ ಜನ ಅಲ್ಲಿ ಜನರಿಗೆ ನದಿ ಅದು ನೀರು ಹರ್ದ ಅದ್ ಹೋಗ್ತದೆ ನಾನ್ ಸಮುದ್ರಕ್ಕೆ ಸಮುದ್ರಕ್ಕೇನ್ ಕಂಪೇರ್ ಮಾಡಲ್ಲ ನದಿ ಮತ್ತು ಕೆರೆಗೆ ಕಂಪೇರ್ ಮಾಡ್ತೇನೆ ಇಲ್ಲಿ ಈ ಕೆರೆ ನೀರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಎಷ್ಟು ಸುಲಭ ನದಿ ನೀರನ್ನು ಅಷ್ಟು ಕಂಟ್ರೋಲ್ ಮಾಡಿ ಸುಲಭ ಇಲ್ಲಿ ಮ್ಯಾಗ ಒಂದ್ ಲಕ್ಷ ಜನ ನೀರು ಸೇರಿಬಹುದು ಅಲ್ಲಿ ಎಂಟ್ ಹತ್ ಲಕ್ಷ ಅದು ಎಲ್ರೂ ಇವನ್ ಅಪೊಸಿಷನ್ ಇಸ್ ಎ ಇನ್ ನೆವರ್ ಹೆಫನ್ ಕರ್ನಾಟಕ ಬಿಗ್ ಕ್ರೌಡ್ ಅಂತ ಸೊ ಇಟ್ ಈಸ್ ಎ ಬಿಗ್ ಕ್ರೌಡ್ ಸೊ ಅಂತ ಲೀಡ್ರಿಗೂ ಇವ್ರು ಕೆಣಕ್ ಮಾಡ್ದಿ ಇವ್ರ ಮಾತ್ರ ಎಸ್ ಸಾಕಾ ಎಸ್ ಎ ಬರ್ತೀನಿ ಮಾತ್ರ ಫಸ್ಟ್ ಒಪಿನಿಯನ್ ತಗೊತ್ತೆ ಗಂಗಾಧರ ಮೂರ್ತಿ ಅವರು ಇಲ್ಲ ಒಂದು ಆಗ್ಲೇ ನಮ್ಮ ರವಿಕುಮಾರ್ ಸರ್ ಹೇಳ್ದಂಗೆ ಅದು ಆ ಪಕ್ಷದ ಆಂತರಿಕ ವಿಚಾರ ಆದ್ರೆ ಆ ಪಕ್ಷದ ಆಂತರಿಕ ವಿಚಾರ ಕರ್ನಾಟಕದ ರಾಜಕಾರಣದ ಮೇಲೆ ಮತ್ತೆ ಕರ್ನಾಟಕದ ಜನತೆ ಮೇಲೆ ಮತ್ತೆ ಎಲ್ಲರ ಮೇಲೂ ಪ್ರಭಾವ ಬೀರೋಂಥ ಪರಿಸ್ಥಿತಿ ಇರೋದ್ರಿಂದ ಯಾರು ಬೇಕಾದ್ರೂ ಅದು ವಿಮರ್ಶೆಗೊಳಪಡಿಸುವಂತ ವಿಚಾರ ಒಂದು ನಾನ್ ನಾವಂತೂ ಬಹಳ ವರ್ಷಗಳಿಂದ ಹೇಳ್ತಾ ಬಂದಿದ್ದೀವಿ ಕಾಂಗ್ರೆಸ್ಸು ಕಾಂಗ್ರೆಸ್ ಕಾಲೆಳ್ಕೊಂಡು ಕಾಂಗ್ರೆಸ್ಸೇ ಮುಗಿಸ್ಕೊಳ್ಳುತ್ತೆ ಅಂತ ಅದಕ್ಕೆ ಕಾರಣಗಳು ಏನು ಅಂತ ಅಂದರೆ ಕಾಂಗ್ರೆಸ್ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ತನ್ನ ಇರ್ತಕ್ಕಂಥ ಕಾರ್ಯಕರ್ತರ ಮೇಲೆ ತನಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಮೇಲೆ ಪಕ್ಷ ಕಟ್ಟಲ್ಲ ಓಕೆ ಜನತಾ ಪರಿವಾರದ ನಾಯಕರನ್ನ ಎಳ್ಕೊಂಡು ಜನತಾ ಪರಿವಾರದಲ್ಲಿ ಎಷ್ಟು ಜನ ಬೆಳೆದಿದ್ದಾರೆ ಆ ಬೆಳೆದಿರೋ ನಾಯಕರುಗಳನ್ನ ಅದು ಯಾರು ಆರ್ಡಿನರಿ ಕಾರ್ಯಕರ್ತರನ್ನು ಕರ್ಕೊಳ್ಳಲ್ಲ ಅವರು ಎಮ್ ಎಲ್ ಎಲ್ ಎ ಆಗಿರ್ಬೇಕು ಎಂ ಪಿ ಆಗಿರ್ಬೇಕು ಮತ್ತೆ ಮಂತ್ರಿಗಳಾಗಿ ಮಾಜಿ ಮಂತ್ರಿಗಳಾಗಿರ್ಬೇಕು ಇಂಥದ್ದೆಲ್ಲ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಪದೇ ಪದೇ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಇವತ್ತಿಂದ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೇವೇಗೌಡರು ಅಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ಜನತಾ ಪಕ್ಷದಲ್ಲಿ ಎಪ್ಪತ್ತೆಂಟು ಸೀಟ್ ಗೆದ್ದಿರ್ತಾರೆ ಎಂಬತ್ ಮೂರು ಎಲೆಕ್ಷನ್ ಬರೋಷ್ಟೊತ್ತಿಗೆ ಜೊತೆಗೆ ಹನ್ನೆರಡು ಜನ ಬಿಟ್ಟು ಇನ್ ಮಿಕ್ಕಿದವ್ರನ್ನೆಲ್ಲ ಕರ್ಕೊಂಡ್ಬಿಡ್ತಾರೆ ಅಲ್ಲಿಂದ ಪ್ರಾರಂಭ ಆದಂತದ್ದು ಮೊನ್ನೆ ಮೊನ್ನೆಯವರೆಗೂ ಇಲ್ಲಿ ಮೊನ್ನೆ ಗೋಪಾಲಯ್ಯ ಅಲ್ಲ ಗೋಪಾಲಯ್ಯ ಅಂತೀನಿ ಚಲರಾಯ್ ಸ್ವಾಮಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕರ್ಕೊಳ್ಳೋವರೆಗೂ ಅವರ ಪಕ್ಷನ ವೃದ್ಧಿ ಮಾಡ್ಕಂತ ನೆಕೊಟ್ಟೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಸರ್ ಯಾಕೆ ಗೊಂದಲಗಳು ಸೃಷ್ಟಿ ಈಗ ಉದಾಹರಣೆಗೆ ಸಿದ್ದರಾಮಯ್ಯ ಅವ್ರ ಮುಂದೆ ಕೆ ಶಿವಕುಮಾರ್ ಅವ್ರ ಮುಂದೆ ಯಾಕೆ ಗೊಂದಲ ಸೃಷ್ಟಿಯಾಗಿದೆ ಅಂದ್ರೆ ಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ ಅವರು ಮೂಲತಃ ಕೆಳಮಟ್ಟದಿಂದ ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಬೆಳೆದ್ ಬಂದಂತ ಒಬ್ಬ ನಾಯಕ ಸಿದ್ದರಾಮಯ್ಯನವರು ಆ ರೀತಿ ಬೆಳೆದವರಲ್ಲ ಅವರು ಹುಟ್ಟಿದ್ದೇ ಬೆಳೆದಿದ್ದೆ ಎಲ್ಲ ಜನತಾ ಪರಿವಾರ ಜನ ಎಗೇನ್ಸ್ಟ್ ಕಾಂಗ್ರೆಸ್ ಅವ್ರ ನಲವತ್ತು ವರ್ಷ ಎಗೇನ್ಸ್ಟ್ ಪೊಲಿಟಿಕ್ಸ್ ಕಾಂಗ್ರೆಸ್ ಅವ್ರದ್ದು ಬಹಳ ಸಲ ಅವರೇ ಪ್ರೂವ್ ಮಾಡಿದ್ದಾರೆ ಕಾಂಗ್ರೆಸ್ ಹೋದ್ಮೇಲೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನ ಕಿತ್ತೋಗಿಬೇಕು ಮಾತಲ್ಲ ಅದು ಅವ್ರ ಅಂತರಾಳದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅವರು ನ ಮೂಲ ಕಾಂಗ್ರೆಸ್ಸಿಗರನ್ನ ಮತ್ತೆ ಸಿದ್ದರಾಮಯ್ಯನವರನ್ನ ಜೀರ್ಣಿಸ್ಕೊಳ್ಳೋದು ಬಹಳ ಆ ಕಾರಣಕ್ಕೆ ಇಂಥ ಗೊಂದಲಗಳು ದಿನ ಇರುತ್ತೆ ಇನ್ನು ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರು ನಾಗರಾಜ್ ಯಾದವ್ ಅವರು ಕೂಡ ಈಗ ತಾನೇ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೋಸ್ಟ್ಲಿ ನೀವು ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ರ ಅಂತ ಹಾಗಾಗಿ ಸ್ವಲ್ಪ ಬರೋದು ತಡವಾಯ್ತು ಭಾರತ ಜೋಡೋನ ಅಥವಾ ಕಾಂಗ್ರೆಸ್ ಜೋಡೋನ ರಾಜ್ಯದಲ್ಲಿ ಯಾವ್ದನ್ನ ಜೋಡಿಸ್ಬೇಕು ಅಂತ ಡಿಕೆ ನಾವು ಮೊದಲು ಭಾರತವನ್ನು ಕಟ್ತೇವೆ ನಾವು ಜೊತೆ ಇಲ್ಲ కై తోర్స్ ఆర్ యు ఆర్ యు జాయినింగ్ బీజేపీ నో ನಾನ್ ಬಿಜೆಪಿ ಹಾಕಿದ್ರು ನೀವ್ ಯಾಕೆ ರಿಪ್ಲೈ ಮಾಡ್ತಾ ಇದ್ದೀರಿ ಭಾರತ ಬಗ್ಗೆ ಜೆಡಿಎಸ್ ಬಗ್ಗೆ ಲೆಕ್ಕಿಲ್ಲ ನಮ್ಮಲ್ಲಿ ಯಾವುದೇ ಒಂದು ಭಿನ್ನಮತಗಳು ಮತಗಳಿಲ್ಲ ನಾವು ಖಂಡಿತವಾಗ್ಲೂ ಕೂಡ ಭಾರತ ಜೋಡೋ ಪ್ರೋಗ್ರಾಮ್ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಎಲ್ಲ ಕಾರ್ಯಕ್ರಮಗಳನ್ನ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥ ಮಾಡಿದ ಮೆಂಬರ್ಶಿಪ್ನ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದೀವಿ ದೇಶದಲ್ಲಿ ಹೈಯೆಸ್ಟ್ ಮೆಂಬರ್ಶಿಪ್ ಗಳನ್ನ ಮಾಡಿರ್ತಕ್ಕಂಥದ್ದು ಸತ್ಯ ನಿಮ್ಗೆ ಏನಾದ್ರಾ ಡೌಟ್ ಇದ್ರೆ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಮಾಡಿದ್ ಕೇಳಬಹುದು ನಾನು ನೀವು ಭಾರತ ಜೋಡೋನಲ್ಲಿ ಎಷ್ಟು ಜನರನ್ನ ಮಾಡಿದ್ರಿ ಎಷ್ಟು ಜನರ ಸದಸ್ಯತ್ವ ಮಾಡಿದ್ರಿ ಅಂತ ಕೇಳಿಲ್ಲ ಪ್ರಶ್ನೆ ಇರತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಭಾರತವನ್ನ ಜೋಡಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಹೊರಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಅನ್ನ ಜೋಡಿಸಿ ಹೊಲಿಬೇಕಾದ ಪರಿಸ್ಥಿತಿ ಬಂದಿದೆ ಸಾರಿ ಸಾರಿ ನಮ್ಮಲ್ಲಿ ವಿಚಾರ ಭೇದ ಭಾವಗಳಿರ್ಬೋದು ಆದ್ರೆ ಕಾಂಗ್ರೆಸ್ ಪಕ್ಷ ಐಡಿಯಾಲಜಿ ಕಾಂಪ್ರಮೈಸ್ ಅನ್ನೋದಿಲ್ಲ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಗೆ ಸಿದ್ದರಾಮಯ್ಯ ಅವರು ಡಿ ಕೆ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡ್ತೀವಿ ಪಾದಯಾತ್ರ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರು ಅಷ್ಟೆಲ್ಲ ಮಾತನಾಡಿದ್ರು ಹಾಗಾದ್ರೆ ಅವರು ಅವ್ರ ವರ್ಕಿಂಗ್ ಸ್ಟೈಲ್ ಆ ತರ ಇರ್ತದೆ ಯಾರಾದ್ರೂ ಸ್ವಲ್ಪ ಜಾಸ್ತಿ ಸಂಘಟನೆ ಮಾಡ್ಲಂದ್ರೆ ಜೋರಾಗಿ ಮಾತಾಡ್ತಾರೆ ಅದನ್ನ ನೀವು ಆಂತರಿಕ ಇರತಕ್ಕಂಥ ವಿಚಾರಗಳಲ್ಲಿ ನಾವೇನೋ ಸ್ವಲ್ಪ ಜೋರಾಗಿ ಮಾತಾಡಿದ ತಕ್ಷಣ ಮತ ಇದೆ ಅಂತ ತಿಳ್ಕೊಬಾರ ಜೋರಾಗಿ ಮಾತಾಡಿದ್ರೆ ಇದು ಇಷ್ಟು ವಿಚಾರ ಆಗ್ತಿರ್ಲಿಲ್ಲ ಪಾಯಿಂಟ್ಸ್ ಇದೆ ಸರ್ ನಾವ್ ಇಷ್ಟೊತ್ತಿಗೆ ನೀವು ತಡವಾಗಿ ಬಂದ್ರಿ ಅವ್ರು ಮಾತಾಡಿದ್ದೆಲ್ಲ ತೋರಿಸ್ಬಿಟ್ವಿ ನಾವು ನೀವು ತಡವಾಗಿ ಬಂದಿದ್ದೀರಾ ಇಲ್ಲ ಅಂದ್ರೆ ಅದನ್ನ ತೋರಿಸಿ ತೋರಿಸಿ ಪ್ರಶ್ನೆ ಕೇಳ್ತಾ ಇದ್ದೆ ಇರ್ಲಿ